ಕೆಳಗಿಳಿದ್ರೆ ನಾಭಿ ಅಂದರೆ ಹೊಟ್ಟೆಯಲ್ಲಿರತಕ್ಕಂತಹ ನಾಭಿ ನಿತ್ಯ ನಾವು ರಾಘವೇಂದ್ರ ಸ್ವಾಮಿಗಳ ಹತ್ರ ಬೇಡುವುದುಂಟು. ಏನಂತ, ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ ತಕ್ಷಣ. ಯಾರು ಪ್ರತಿ ದಿವಸ ರಾಘವೇಂದ್ರ ಸ್ವಾಮಿಗಳನ್ನು ಚಿಂತನೆ ಮಾಡ್ತಾರೋ ಅವರಿಗೆ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಕಾಯಿಲೆಗಳು ಪರಿಹಾರ. ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ. ಕುಕ್ಷಿ ಅಂದರೆ ಹೊಟ್ಟೆ, ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ದೋಷಗಳು ನಾಶ ಆಗಿ ಹೋಗ್ತಾವೆ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿ ದಿವಸ ಚಿಂತನೆ ಮಾಡಿದಾಗ ಅಂಥೇಳಿ. ಆ ಹೊಟ್ಟೆಯಲ್ಲೇ ನಾಭಿ ಇರುವುದಲ್ವೋ, ಹೊಟ್ಟೆಯಲ್ಲಿ ಏನು ದೋಷಗಳು, ಹೊಸ ಹೊಸ ದೋಷಗಳೆಲ್ಲ ಉಂಟಲ್ಲ, ಏನೋ ಅದು ಅದು ಇದು ಅಂತ ಕರುಳು ಕರುಳಿನಲ್ಲಿ ಗಾಯ ಆಗುವುದು ಅದು ಇದು ಅಂತ ಏನೇನೇನೇನೋ ಉಂಟು. ಆದರೆ ಎಲ್ಲಕ್ಕಿಂತ ದೊಡ್ಡ ದೋಷ ಯಾವುದು ಗೊತ್ತಾ, ಆ ಹೊಟ್ಟೆಯಲ್ಲಿ ಒಂದು ಕಿಚ್ಚು ಇರುತ್ತಲ್ಲ, ಹೊಟ್ಟೆಯಲ್ಲಿ ಒಂದು ಬೆಂಕಿ ಇರುತ್ತಲ್ಲ. ನಮಗೆ ಹೊಟ್ಟೆಗೆ ಹಾಕಿರತಕ್ಕಂಥ ಹವಿಸ್ಸನ್ನು ಜೀರ್ಣ ಮಾಡಲಿಕ್ಕೆ ಬೇಕು, ಹೊಟ್ಟೆಯಲ್ಲಿ ಕಿಚ್ಚು ಬೇಕು, ಹೊಟ್ಟೆಯಲ್ಲಿ ಬೆಂಕಿ ಬೇಕು. ಆ ಬೆಂಕಿ ಚೆನ್ನಾಗಿದ್ದರೆ ನಮ್ಮ ಹೊಟ್ಟೆಗೆ ನಾವು ಹಾಕಿರತಕ್ಕಂಥ ಹವಿಸ್ಸನ್ನು ಚೆನ್ನಾಗಿ ಸುಡುತ್ತೆ, ರಕ್ತವನ್ನಾಗಿ ಮಾಡುತ್ತೆ, ದೇಹದ ಎಲ್ಲ ಕಡೆಗೂ ಆರೋಗ್ಯವನ್ನು ಕೊಡುತ್ತೆ. ಆದರೆ ಕೆಲವರ ಹೊಟ್ಟೆಯಲ್ಲಿ ಕಿಚ್ಚು ಇರುತ್ತಲ್ಲ, ಅದು ಇನ್ನೊಬ್ಬರನ್ನು ಸುಡುತ್ತೆ, ಅದು ಇನ್ನೊಬ್ಬರಿಗೂ ಕೂಡ ಮಾರಕ. ಅಷ್ಟೇ ಅಲ್ಲ, ಇನ್ನೊಬ್ಬರನ್ನು ಸುಡುವುದು ಮಾತ್ರ ಅಲ್ಲ, ಈಗ ಹೊಟ್ಟೆಗೆ ಹಾಕಿರತಕ್ಕಂಥ ಹವಿಸ್ಸನ್ನು ಆಹಾರವನ್ನು ಸುಡಲಿಕ್ಕೆ ಬೇಕು ಕಿಚ್ಚು. ಆದರೆ ಇವರ ಹೊಟ್ಟೆಯಲ್ಲಿರತಕ್ಕಂಥ ಕಿಚ್ಚು ಏನಾಗುತ್ತೆ ಅಂತಂದರೆ ಇವರನ್ನೂ ಸುಡುತ್ತೆ ಎಷ್ಟೋ ಸಂದರ್ಭದಲ್ಲಿ. ಆ ರಾಘವೇಂದ್ರ ಸ್ವಾಮಿಗಳ ಹತ್ರ ಪ್ರತಿ ದಿವಸ ಬೇಡೋದು. ಯಾರಾದರೂ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದಾಗ ಹೊಟ್ಟೆ ಕಿಚ್ಚು ಪಡತಕ್ಕಂಥ ಹಂದಿಗಳಿದ್ದಾರಲ್ಲ, ಅವರ ಬಗ್ಗೆ ನಾವು ರಾಯರಲ್ಲಿ ಬೇಡೋದು. ಮಹಾರಾಯ, ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತೆ ತಕ್ಷಣ. ಏನು ನನ್ನ ಬಗ್ಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ತಾನಪ್ಪ, ಆ ಕಿಚ್ಚಿಗೆ ಸ್ವಲ್ಪ ತಣ್ಣೀರು ಹಾಕು ಅಂತ. ತಸ್ಯ ಕುಕ್ಷಿಗತಾ ದೋಷಾ. ಹಾಗಾದರೆ ಭಗವಂತ ಆ ನಾಭಿಯಲ್ಲಿ ಈ ಅಮೃತವನ್ನು ವರ್ಷಣೆ ಮಾಡುವ ಮೂಲಕ ನಮ್ಮ ನಿಮ್ಮ ಹೊಟ್ಟೆಯಲ್ಲಿ ಸೇರಿಕೊಂಡಿರತಕ್ಕಂತಹ ದೋಷಗಳು ಏನುಂಟು ಆ ದೋಷಗಳನ್ನೆಲ್ಲ ತೆಗೀತಾನೆ, ನಮಗೆ ಆರೋಗ್ಯವನ್ನು ಕೊಡ್ತಾನೆ. ಅಲ್ಲಿಂದಲೂ